ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಹಲವಾರು ಸಿಹಿ ತಿಂಡಿಗಳನ್ನ ನಾವು ಮಾಡೇ ಮಾಡ್ತೀವಿ ಇವತ್ತಿನ ರೆಸಿಪಿಯಲ್ಲಿ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಒಂದು ಬೆಲ್ಲದಿಂದ ಮಾಡಿರುವಂತಹ ಅವಲಕ್ಕಿ ಉಂಡೆಯನ್ನ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಅವಲಕ್ಕಿ ಲಡ್ಡು ಅಥವಾ ಉಂಡೆ ಅಂತ ಏನ್ ಹೇಳ್ತೀವಿ ತುಂಬಾನೇ ರುಚಿಯಾಗಿರುತ್ತೆ ಈ ಉಂಡೆ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ತುಂಬಾನೇ ಒಳ್ಳೇದು ಹಾಗೆ ನಿಮ್ಗೆ ಒಳ್ಳೆ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ತುಂಬಾ ಡ್ರೈ ಫ್ರೂಟ್ಸ್ ಅನ್ನ ಹಾಕಿದೀವಿ ಸ್ನೇಹಿತರೆ ಎಷ್ಟು ಸ್ಮೂತ್ ಆಗಿರುತ್ತೆ ಅಂದ್ರೆ ಒಂದನ್ನ ಮುರಿದು ನಾನು ತೋರಿಸ್ತೀನಿ ನೋಡಿ ವಾವ್ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಕಪ್ನಷ್ಟು ಇಲ್ಲಿ ಗಟ್ಟಿ ಅವಲಕ್ಕಿಯನ್ನು ಕಪ್ ಮೆಷರ್ಮೆಂಟ್ ಅಲ್ಲಿ ಮುಕ್ಕಾಲ್ ಕಪ್ನಷ್ಟು ಬೆಲ್ಲ ಆನಂತರ ಕಾಲ್ ಕಪ್ನಷ್ಟು ಕಡಲೆ ಬೀಜ ಕಾಲ್ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಕಾಲ್ ಕಪ್ನಷ್ಟು ಉರ್ಗಡ್ಲೆ ಒಂದು ಟೇಬಲ್ ಸ್ಪೂನ್ ನಷ್ಟು ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಒಂದು ಟೀ ಸ್ಪೂನ್ ನಷ್ಟು ಏಲಕ್ಕಿ ಪುಡಿ ಮೊದಲು ಒಂದು ಬಾಂಡ್ಲಿಯನ್ನ ತೆಗೆದುಕೊಂಡು ಅದಕ್ಕೆ ಈ ಕಡಲೆ ಬೀಜನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ ಇದು ಸಿಹಬಾರದು ಉರ್ಗಡ್ಲೆಯನ್ನ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ನೆನ್ಪಲ್ಲಿರ್ಲಿ ಕಡಲೆ ಬೀಜ ಚೆನ್ನಾಗಿ ಉರದ್ ನಂತರನೇ ನಾವು ಉರ್ಗಡ್ಲೆಯನ್ನ ಹಾಕ್ಬೇಕಾಗತ್ತೆ ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಗೆ ತೆಗ್ದಿಟ್ಕೊಂಡ್ಬಿಡಿ ಆಯ್ತಾ ಈಗ ಅದೇ ಬಾಂಡ್ಲಿಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತೀನಿ ತುಪ್ಪ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತೆ ಬಾದಾಮಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಉರಿದು ಎತ್ತಿಟ್ಕೊಳ್ತೀನಿ ನೋಡಿ ದ್ರಾಕ್ಷಿ ಎಲ್ಲಾ ದಪ್ಪ ತಪ್ಪು ಕಾಗಿದೆ ಈಗ ಇದನ್ನ ಒಂದು ಬೌಲ್ಗೆ ತೆಗೆದು ಎತ್ತಿಟ್ಕೊಂಡ್ ಬಿಡ್ತೀನಿ ಈ ರೀತಿ ಎತ್ತಿಟ್ಕೊಳ್ಳೋದ್ರಿಂದ ನಾವು ಉಂಡೆ ಕಟ್ಬೇಕಾದ್ರೆ ಇದನ್ನ ಹಾಕೊಂಡು ನೀಟಾಗಿ ಉಂಡೆಯನ್ನ ಕಟ್ಕೊಳ್ಳೋಣ ಅವಾಗ ತಿನ್ನಬೇಕಾದ್ರೆ ಬಾಯಿಗೆ ಒಂದೊಂದ್ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಈಗ ಅದೇ ತುಪ್ಪಕ್ಕೆ ನಾನಿಲ್ಲಿ ಅವಲಕ್ಕಿಯನ್ನ ಹಾಕೊಂಡು ಸುಮಾರು ಒಂದೂವರೆಯಿಂದ ಎರಡು ನಿಮಿಷಗಳ ಕಾಲ ಇದನ್ನ ಉರ್ಕೊಳ್ತೀನಿ ತುಂಬಾ ಜಾಸ್ತಿ ಉರಿಯಕ್ಕೆ ಹೋಗ್ಬೇಡಿ ಸ್ನೇಹಿತರೆ ತುಂಬಾ ಜಾಸ್ತಿ ಉರಿದ್ರೆ ಅವಲಕ್ಕಿ ಒಂಥರ ಕಲ್ಕಲ್ ತರ ಗಟ್ಟಿ ಆಗ್ಬಿಡತ್ತೆ ಅವಾಗ ಉಂಡೆ ಮಾಡಿದ ನಂತರ ಕೂಡ ನಿಮಗೆ ಒಂಥರ ಕಲ್ಕಲ್ ತರ ಸಿಗ್ತಿರತ್ತೆ ಚೆನ್ನಾಗಿರೋದಿಲ್ಲ ಈಗ ಸ್ಟವ್ ಅನ್ನ ಆಫ್ ಮಾಡಿ ಇದನ್ನ ಕೆಳಗಿಳಿಸಿ ಇದನ್ನ ಒಂದು ಜಾರ್ಗೆ ಹಾಕಿ ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಮಾಡಿದ್ರೆ ತುಂಬಾನೇ ಚೆನ್ನಾಗ್ ಉಂಡೆ ನೋಡಿ ಇದನ್ನ ತರ್ತರಿಯಾಗಿ ಕೋರ್ಸ್ ಪೌಡರ್ ಮಾಡ್ಕೊಂಡು ಬರ್ತೀನಿ ತುಂಬಾ ನುಣುಕ್ ಕೂಡ ಬೇಡ ಸ್ನೇಹಿತರೆ ನೋಡಿ ಇಷ್ಟಿದ್ರೆ ಸಾಕು ಎಸ್ ಈಗಾಗಿದೆ ಸೊ ನಾನೇನು ಮಾಡ್ತೀನಿ ಇದನ್ನ ಅದೇ ಬಾಂಡ್ಲಿಗೆ ಹಾಕ್ಕೊಳ್ತೀನಿ ನಾನು ಒಂದು ಬಾಂಡ್ಲಿಗೆ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಬಾಂಡ್ಲಿಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಎಸ್ ಈಗ ಆಯ್ತು ನೋಡಿ ಈಗ ನೆಕ್ಸ್ಟ್ ಏನು ಮಾಡೋಣ ನೆಕ್ಸ್ಟ್ ಕಡಲೆ ಬೀಜ ಮತ್ತೆ ಉರ್ಗಡ್ಲೆಯನ್ನ ಪೌಡರ್ ಮಾಡ್ಕೊಂಡು ಬರೋಣ ನಾನು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಮತ್ತೆ ಉರುಗಡ್ಲೆಯನ್ನ ಹಾಕೊಂಡು ಇದನ್ನು ಕೂಡ ತರ್ತರಿಯಾಗಿ ಪೌಡರ್ ಮಾಡಿಕೊಂಡು ಅವಲಕ್ಕಿ ಜೊತೆನೇ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಆಯ್ತಾ ಈಗ ನೋಡಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಅನ್ನ ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಒಣ ಕೊಬ್ಬರಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿಯನ್ನ ಬೇಕಂದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿ ಕೂಡ ಹಾಕೋಬಹುದು ಆ ನಂತರ ತುಪ್ಪದಲ್ಲಿ ಉರಿದಿಟ್ಟರುವಂತಹ ಡ್ರೈ ಫ್ರೂಟ್ಸ್ ಇದೆಲ್ಲವನ್ನು ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ಮಿಕ್ಸ್ ಮಾಡಿ ಸೈಡ್ ಎತ್ತಿಟ್ಕೊಳ್ಳಿ ಈಗ ನೆಕ್ಸ್ಟ್ ಸ್ಟೆಪ್ ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲನ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದೀನಿ ಸ್ನೇಹಿತರೆ ಸ್ವಲ್ಪ ಬೇಕಂದ್ರೆ ಇನ್ನು ಕಡಿಮೆನೆ ಹಾಕೊಳ್ಳಿ ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ನೀವು ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೆಲ್ಲ ಸಂಪೂರ್ಣವಾಗಿ ಕರಗಬೇಕು ಆ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆಯ್ತಾ ಈಗ ಬಿಸಿ ಬಿಸಿ ಇದ್ದಾಗ್ಲೇನೆ ನಾವು ಇದನ್ನ ಶೋಧಿಸ್ಕೊಂಡು ನಾವು ಅವಲಕ್ಕಿ ಜೊತೆಗೆ ಹಾಕೊಂಡ್ಬಿಡಣ ನೋಡಿ ಯಾವ ರೀತಿ ಆಗ್ತಾ ಇದೀನಿ ಅಂತ ನೆನ್ಪಲ್ಲಿರ್ಲಿ ಯಾವುದೇ ಕಾರಣಕ್ಕೂ ಶೋಧಿಸ್ತೇ ಹಾಕ್ಬೇಡಿ ಯಾಕಂದ್ರೆ ಅದ್ರಲ್ಲಿ ತುಂಬಾ ಕಲ್ಲು ಕಸ ಇರುತ್ತೆ ಆಯ್ತಾ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಸ್ವಲ್ಪ ತೆಳು ಅಂತ ಇದು ಅನಿಸ್ತಿದೆ ಇದು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಅವಲಕ್ಕಿ ನೀರಿನ ಅಂಶನ ಇರ್ಕೊಳತ್ತೆ ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಆ ನಂತರ ನಾನು ಉಂಡೆಯನ್ನ ಕಟ್ತೀನಿ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಇನ್ ಕೇಸ್ ತೆಳು ಆಗ್ಬಿಟ್ಟಿದ್ಯಪ್ಪ ಅಂತ ಅಂದರೆ ಸ್ಟವ್ ಮೇಲೆ ಎರಡೆರಡು ನಿಮಿಷ ಈ ಅವಲಕ್ಕಿಯನ್ನು ಇಡಿ ಸಣ್ಣ ಉರಿನಲ್ಲಿ ಅದು ಗಟ್ಟಿ ಈಗ ಉಂಡೆಗಳನ್ನೆಲ್ಲ ಕಟ್ಕೊಂಡಿದೀನಿ ತಣ್ಣಗಾಗಿದೆ ತುಂಬಾ ಕೂಡ ತಣ್ಣಗಿಲ್ಲ ಸ್ವಲ್ಪ ಬೆಚ್ಚಗಿದೆ ಆ ತರ ಇದ್ದಾಗ ಉಂಡೆಗಳನ್ನು ಕಟ್ಕೋಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂತ ನೋಡ್ತಿದ್ದೀರಾ ಅಲ್ವಾ ಮೃದುವಾಗಿ ಕೂಡ ಇರುತ್ತೆ ಒಳಗಡೆ ಎಷ್ಟು ಸ್ಮೂತ್ ಆಗುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗ್ ಆಗುತ್ತೆ ಮತ್ತೆ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಇದು ತುಂಬಾನೇ ಒಳ್ಳೆಯದು ಯಾಕಪ್ಪಾ ಅಂದ್ರೆ ಇದರಲ್ಲಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲವೂ ಕೂಡ ಹಾಕಿರ್ತೀವಿ ಅದಲ್ಲದೆ ಬೆಲ್ಲದಲ್ಲಿ ಮಾಡಿರುವಂತದ್ದು ಅದಲ್ಲದೆ ಅವಲಕ್ಕಿಯಲ್ಲಿ ಡಯಾಬಿಟಿಸ್ ಪೇಷೆಂಟು ಕೂಡ ಇದನ್ನು ಉಪಯೋಗಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತೆ ಅವಲಕ್ಕಿ ತಿನ್ನೋದ್ರಿಂದ ನಿಮಗೆ ಕೊಬ್ಬರತ್ತೆ ಅನ್ನೋ ಮಾತೇ ಇಲ್ಲ ಆಯ್ತಾ ಸೊ ಈಗ ರೆಡಿ ಆಯ್ತು ಈ ಉಂಡೆಗಳನ್ನೆಲ್ಲ ರೆಡಿ ಮಾಡಿ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸುಮಾರು ಒಂದ್ ವಾರ ಗಟ್ಲೆ ಇಟ್ಕೊಂಡು ನೀವು ಧಾರಾಳ್ ತಿನ್ಬೋದು ನಾನು ಒಂದು ಇಲ್ಲಿ ನಿಮಗೆ ಮುರಿದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಒಳಗಡೆ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ನೀವೆಲ್ಲರೂ ಕೂಡ ಇಷ್ಟ ಪಡ್ತೀರಾ ಸ್ನೇಹಿತರೆ ಅದರಲ್ಲೂ ಈ ಪಾಕ ಈರ್ಕೊಂಡ ತಕ್ಷಣ ಅವಲಕ್ಕಿ ಮೃದುವಾಗುತ್ತೆ ಅವಾಗ ಇನ್ನೂ ಕೂಡ ಚೆನ್ನಾಗಾಗುತ್ತೆ ನೋಡಿ ವಾವ್ ಸೂಪರ್ ನೀವು ಕೂಡ ಈ ಗೋಕುಲಾಷ್ಟಮಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್